ಲೋಕಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿಯ ಮೇಲೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯ ದಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಲೀಡರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಾಂಗ್ರೆಸ್ ನಾಯಕ ಮತ್ತು ವಯನಾಡು ಲೋಕಸಭಾ ಕ್ಷೇತ್ರದ ಸಂಸದ ರಾಹುಲ್ ಗಾಂಧಿ ಅವರ ವಿರುದ್ಧ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೆ ತಮ್ಮ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೆ ಅಮಿತ್ ಶಾ ಅವರು ಬಳಸಿಕೊಂಡಂತಹ ಒಂದು ಉದಾಹರಣೆ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡುತ್ತಾರೆ ಲೋಕಸಭೆಯಲ್ಲಿ ಸಂಸತ್ತಿನಲ್ಲಿ ಒಬ್ಬ ರಾಜಕಾರಣಿ ಇದ್ದಾರೆ 13 ಬಾರಿ ಲಾಂಚ್ ಆಗಿ ವಿಫಲರಾಗಿದ್ದಾರೆ ಆ ಒಂದು ಲಾಂಚ್ನಲ್ಲಿ ಮಹಾರಾಷ್ಟ್ರದ ವಿದರ್ಭದ ಕಲಾವತಿಯ ಬಡ ಮಹಿಳೆಯ ಬಡತನದ ಬಗ್ಗೆ ಮಾತನಾಡಿದ್ದಾರೆ ಆದರೆ ಆ ಭಾಷಣದ ಬಳಿಕ 6 ವರ್ಷ ಯುಪಿಎ ಸರ್ಕಾರ ಅಧಿಕಾರದಲ್ಲಿತ್ತು ಕಲಾವತಿಯವರ ಕುಟುಂಬಕ್ಕೆ ಏನು ಮಾಡಲೇ ಇಲ್ಲ ಮನೆ ರೇಷನ್ ವಿದ್ಯುತ್ ಎಲ್ಲವೂ ಕೂಡ ಕಲಾವತಿಯವರ ಕುಟುಂಬಕ್ಕೆ ಸಿಕ್ಕಿದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಅಂತ ಹೇಳಿ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಭಾಷಣವನ್ನ ಮಾಡುತ್ತಾರೆ ನಿನ್ನೆ ಭಾಷಣವನ್ನ ಮಾಡುತ್ತಾರೆ 2008 ರಲ್ಲಿ ಭಾರತ ಅಮೆರಿಕ ನಡುವಿನ ಅಣು ಒಪ್ಪಂದವನ್ನ ವಿರೋಧಿಸಿ ಆಗ ಎಡಪಕ್ಷಗಳು ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದವು 15 ವರ್ಷಗಳ ಹಿಂದೆ ಆ ಅವಿಶ್ವಾಸ ನಿರ್ಣಯದ ಮೇಲೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ 2008 ರಲ್ಲಿ ತಾವು ಮಹಾರಾಷ್ಟ್ರದ ವಿದರ್ಭದಲ್ಲಿ ಕಲಾವತಿಯವರ ಮನೆಗೆ ಭೇಟಿ ಕೊಟ್ಟಂತಹ ವಿಚಾರವನ್ನು ಪ್ರಸ್ತಾಪಿಸಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅಣು ಒಪ್ಪಂದದಿಂದ ದೇಶದ ಜನತೆಗೆ ಲಾಭ ಆಗುತ್ತೆ ವಿದ್ಯುತ್ ಉತ್ಪಾದನೆಗೆ ಲಾಭ ಆಗುತ್ತೆ ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಭಾಷಣವನ್ನು ಮಾಡ್ತಾರೆ 2005 ಡಿಸೆಂಬರ್ನಲ್ಲಿ ಕಲಾವತಿಯವರ ಪತಿ ಪರಶುರಾಮ್ ಕೃಷಿಯಿಂದ ಬೇಸಾಯದಿಂದ ನಷ್ಟವನ್ನು ಹೊಂದಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ 2008 ರಲ್ಲಿ ತಾವು ಮಹಾರಾಷ್ಟ್ರ ಪ್ರವಾಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕಲಾವತಿಯವರ ಮನೆಗೆ ಭೇಟಿಯನ್ನು ಕೊಟ್ಟು ಅವರ ಕಷ್ಟವನ್ನು ಆರಿಸ್ತಾರೆ ಅದರ ಬಗ್ಗೆ 2008 ರಲ್ಲಿ ಮಂಡನೆಯಾದಂತಹ ಅವಿಶ್ವಾಸ ಗೊತ್ತುವಳಿಯ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಉಲ್ಲೇಖವನ್ನು ಮಾಡ್ತಾರೆ ಇದು ಅಂಶ ಹಾಗಾದ್ರೆ ಅಮಿತ್ ಶಾ ಅವರು ಹೇಳಿದ್ರಲ್ಲ ಕಲಾವತಿಯವರ ಕುಟುಂಬಕ್ಕೆ ಸಿಕ್ಕಿದ್ದೆಲ್ಲವೂ ಕೂಡ ನರೇಂದ್ರ ಮೋದಿ ಸರ್ಕಾರದಿಂದ ಅಂತ ಹೇಳಿ ಎಷ್ಟು ಸತ್ಯ ಇದೆ ಇವತ್ತು ಕಲಾವತಿ ಮತ್ತು ಅವರ ಪುತ್ರ ಪ್ರೀತಮ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಏನೆಲ್ಲ ಸಿಕ್ಕಿದೆಯೋ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಕಾರಣದಿಂದ ಸಿಕ್ಕಿತ್ತು ಅಂತ ಹೇಳಿ ನಮ್ಮ ಮನೆಗೆ ಏನೆಲ್ಲ ಸಿಕ್ಕಿದೆಯೋ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರ ಕಾರಣದಿಂದ ಸಿಕ್ಕಿದ್ದು 2008 ವರೆಗೆ ಅಂದರೆ ರಾಹುಲ್ ಗಾಂಧಿ ಅವರು ತಮ್ಮ ಮನೆಗೆ ಭೇಟಿ ಕೊಡುವವರೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ನಮ್ಮ ಸ್ಥಿತಿ ಚೆನ್ನಾಗಿರಲಿಲ್ಲ ಮನೆಯ ಸ್ಥಿತಿ ಚೆನ್ನಾಗಿರಲಿಲ್ಲ ಆದರೆ 2008 ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟ ಬಳಿಕ ನಮ್ಮ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು ನಮಗೆ ಮನೆ ಬಂತು ರೇಷನ್ ಬಂತು ವಿದ್ಯುತ್ ಬಂತು ಎಲ್ಲವೂ ಬಂದಿದ್ದು ರಾಹುಲ್ ಗಾಂಧಿಯವರ ಭೇಟಿಯ ಬಳಿಕ ಕಾಂಗ್ರೆಸ್ನ ಕಾರಣದಿಂದ ಮೋದಿಯವರು ನಮಗೆ ಏನು ಮಾಡಲೇ ಇಲ್ಲ ಆದರೂ ಕೂಡ ನಾನೇ ಮಾಡಿದ್ದೀನಿ ಅಂತೇಳಿ ಮೋದಿಯವರು ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆರಂಭದಿಂದಲೂ ನಮಗೆ ಯಾರಾದರೂ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮಾತ್ರ ಮೋದಿ ಯಾಕೆ ಎಲ್ಲವನ್ನ ನಾನೇ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಗೊತ್ತಿಲ್ಲ 2008 ರಲ್ಲಿ ರಾಹುಲ್ ಗಾಂಧಿಯವರ ಭೇಟಿಯ ಬಳಿಕ ಕಲಾವತಿಯವರ ಕುಟುಂಬದ ಹೆಸರಲ್ಲಿ 30 ಲಕ್ಷ ರೂಪಾಯಿ FDಯನ್ನು ಇಡಲಾಯಿತು ಆ FDಯ ಬಡ್ಡಿ ಹಣ ಕಲಾವತಿಯವರ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ನೆರವಾಗಿದೆ ಜೊತೆಗೆ ಮನೆ ಬಂತು ಮನೆಗೆ ಅದಾದ ಬಳಿಕ 2013 ರಲ್ಲಿ ಎಗೇನ್ UPA ಸರ್ಕಾರನೇ ಇದ್ದಿದ್ದು 2013 ರಲ್ಲಿ ಆ ಮನೆಗೆ ಎರಡು ಎಕ್ಸ್ಟ್ರಾ ರೂಮುಗಳು ಕೂಡ ಸೇರ್ಪಡೆಯಾದವು ಅಂತ ಹೇಳಿ ಅಧಿಕೃತವಾಗಿ ಕಲಾವತಿ ಮತ್ತೆ ಅವರ ಪುತ್ರ ಪ್ರೀತಮ್ ಅವರು ಮಾಧ್ಯಮಗಳಿಗೆ ಇವತ್ತು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ ಇವತ್ತು ಕಲಾವತಿ ಮತ್ತು ಅವರ ಪುತ್ರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ 2008 ರಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಯ ಬಳಿಕ ಎಲ್ಲವೂ ಬದಲಾಯಿತು ನಮ್ಮ ಕಷ್ಟಗಳು ದೂರ ಆದವು ನಮ್ಮ ಸಂಕಷ್ಟಗಳು ದೂರ ಆದವು ನಮಗೆ ನೆರವು ಸಿಕ್ತು ಎನ್ನುವಂಥ ಮಾತನ್ನ ಕಲಾವತಿಯವರು ಹೇಳಿದ್ದಾರೆ ಅವರ ಮಗನೂ ಹೇಳಿದ್ದಾರೆ ಆಮೇಲೆ ಕಲಾವತಿಯವರು ಹೇಳಿದ್ದಾರೆ ನನಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸಹಾಯ ಮಾಡಿದ್ದರಿಂದಾಗಿ ನಾನು ಅವರ ಗುಣಗಾನವನ್ನು ಮಾಡ್ತೀನಿ ಹೊರತು ಮೋದಿ ಸರ್ಕಾರದಿಂದ ನಮಗೆ
ಏನು ಉಪಕಾರನೂ ಆಗಿಲ್ಲ, ನಾನು ಯಾಕೆ ಅವರನ್ನು ಗುಣಗಾನ ಮಾಡಬೇಕು ಎನ್ನುವಂಥ ಮಾತನ್ನು ಕಲಾವತಿಯವರು ಹೇಳ್ತಾರೆ. ಸೊ ಸಹಾಯ ಪಡೆದವರು ಯಾರಿದ್ದಾರೋ ಅವರೇ ತಾವು ಯಾರಿಂದ ಸಹಾಯವನ್ನು ಪಡೆದ್ವಿ ಎನ್ನುವಂಥದ್ದನ್ನು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ನಮಗೆ ರಾಹುಲ್ ಗಾಂಧಿ ಭೇಟಿ ಬಳಿಕ ನಮ್ಮ ಪರಿಸ್ಥಿತಿ ಸುಧಾರಿಸಿದೆ ಅಂತೇಳಿ. ಬಟ್ ಅಮಿತ್ ಶಾ ಕೇಂದ್ರದ ಗೃಹ ಸಚಿವ, ಬಿಜೆಪಿಯ ದಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಲೀಡರ್, ಸುಳ್ಳು ಹೇಳಿದ್ದು ಲೋಕಸಭೆಗೆ, ಸುಳ್ಳು, ಶುದ್ಧ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ಸದನದ ಒಳಗಡೆ ಸದಸ್ಯರು ಆಡುವಂತಹ ಮಾತುಗಳು ಅದು ರೆಕಾರ್ಡ್ ಆಗುತ್ತೆ, ದಾಖಲೆ ಆಗುತ್ತೆ. ಮುಂದೊಂದು ದಿನ ಅಮಿತ್ ಶಾ ಅವರ ಭಾಷಣವನ್ನ ಅಥವಾ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಮಂಡನೆಯಾಗಿರುವ ಅವಿಶ್ವಾಸ ಗೊತ್ತುವಳಿ ನಿರ್ಣಯದ ಮೇಲಿನ ಭಾಷಣದ ದಾಖಲೆಗಳನ್ನು ತೆಗೆದ್ರೆ ಆಗ ಅಮಿತ್ ಶಾ ಅವರು ಆಡಿದಂತ ಈ ಮಾತು ಕೂಡ ಅಲ್ಲಿ ದಾಖಲೆ ಆಗಿರುತ್ತೆ. ಅನ್ಲೆಸ್ ಸ್ಪೀಕರ್ ಅವರು ಇದನ್ನ ಸುಳ್ಳು ಅಂತ ಹೇಳಿ ಕಡತಗಳಿಂದ ತೆಗೆದು ಹಾಕದೇ ಇದ್ರೆ ದಾಖಲೆ ಆಗುತ್ತೆ, ಸರ್ಕಾರಿ ದಾಖಲೆ. ಸೊ ಎಲ್ಲಿ ಇದು ದಾಖಲೆಯಾಗಿ ಬದಲಾಗುತ್ತೋ ಅಲ್ಲೇ ಬಿಜೆಪಿಯ ದಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಲೀಡರ್ ಸುಳ್ಳು ಹೇಳಿದ್ದಾರೆ. ಸೊ ಲೋಕಸಭೆಯ ಡಿಬೇಟನ್ನೇ ನೋಡಿದವರಿಗೆ ಹೌದಾ ಅಮಿತ್ ಶಾ ಅವರು ಹೇಳ್ತಾ ಇರೋದು ಸತ್ಯ ಅಲ್ವಾ ಅಂತ ಅನಿಸ್ಬೋದು, ಕಲಾವತಿ ಅವರ ವರ್ಷನನ್ನು ಕೇಳದೆ ಹೋದರೆ. ಸೊ ಅಮಿತ್ ಶಾ ಹೇಳಿದ್ದು ಶುದ್ಧ ಸುಳ್ಳು. ಅದೂ ಕೂಡ 2014 ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಕಣ್ಣೀರು ಹಾಕಿ ನಮಸ್ಕರಿಸಿ ಪ್ರವೇಶ ಮಾಡಿದರಲ್ಲ, ಅದೇ ಲೋಕಸಭೆಯಲ್ಲಿ ಅವರ ಪರಮಾಪ್ತ ಅಮಿತ್ ಶಾ ಹೇಳಿದ್ದೇನು ಸುಳ್ಳು.